ಹಾಯ್ ಹಲೋ ಮತ್ತೊಮ್ಮೆ ಪೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇವತ್ತು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೋಸ್ಕರ ತಂದಿರೋದು ಆಲ್ರೆಡಿ ಟಮ್ನಲ್ಲಿ ನೋಡಿರ್ತೀರಿ ಒಂಥರ ಗಿಚ್ಚಿ ಗಿಲಿಗಿಲಿ ಪ್ರಶ್ನೆ ಅನ್ಬೇಕು ಕ್ಯಾಸೆಟ್ ಹಿಸ್ಟ್ರಿನಲ್ಲಿ ಈ ತರದ ಅದ್ಭುತವಾದಂತ ಪ್ರಶ್ನೆಗಳನ್ನು ಕೇಳಿದಾಗ ಇವಾಗಲೂ ಬಹಳ ಆಶ್ಚರ್ಯ ಅನ್ಸುತ್ತೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಗುಪ್ತರ ಆಡಳಿತದ ಅಧಿಕಾರಿಗಳ ಕಂಪ್ಲೀಟ್ ಡಿಟೇಲ್ಸ್ ಇರುತ್ತೆ ಕಾಂಬೋಡಿಯಾ ರಾಜವಂಶಕ್ಕೂ ಚೋಳರಿಗೂ ಇರುವ ಸಂಬಂಧದ ಬಗ್ಗೆ ಮತ್ತೆ ಆತ ಕೊಟ್ಟಂತ ಕಾಣಿಕೆಗಳು ಭಾರತ ಇತಿಹಾಸದಲ್ಲಿ ಎಷ್ಟು ಪ್ರಮುಖವಾಯ್ತು ಅನ್ನೋದ್ರ ಬಗ್ಗೆ ಹತಿಗುಂಪ ಶಾಸನ ಅಂದಾಸವರ್ ಶಾಸನ ಗುಪ್ತರದ್ದು ಆದರೆ ವೆರಿ ಇಂಟ್ರೆಸ್ಟಿಂಗ್ ಬೋಗಜ್ಕಾಯಿ ಶಾಸನ ಆರ್ಯರಿಗೂ ವೇದಗಳಿಗೂ ಭಾರತದ ಪ್ರಾಚೀನ ಮಗಧ ರಾಜವಂಶದ ಒಂದು ಲಿಂಕ್ ಇವತ್ತು ಭೋಗಜ್ಕಾಯಿ ಶಾಸನ ಶಾಸನಗಳ ಇತಿಹಾಸದಲ್ಲಿ ಎಷ್ಟು ಪ್ರಮುಖವಾಗುತ್ತೆ ಅಂತ ಜೊತೆಗೆ ಬೌದಲ್ ಶಾಸನ ಇಂಥ ಹಲವು ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡಲೇಬೇಕು ತುಂಬ ಅದ್ಭುತವಾಗಿದೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಆ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ಗಳನ್ನು ನಿಮಗೋಸ್ಕರ ಕೊಡುವಂಥ ಪ್ರಯತ್ನ ನಾನು ಮಾಡ್ಬೋದಿಲ್ಲಿ ಹಾಗಾಗಿ ಸ್ನೇಹಿತರೆ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಡಾಟಾನ ನಿಮಗೋಸ್ಕರ ಕೊಡುವಂತ ಪ್ರಯತ್ನ ಆಗತ್ತೆ ಆ ಮುಖಾಂತರವಾಗಿಯೂ ಕೂಡ ಇತಿಹಾಸದ ಬಹುಮುಖ ವಿಚಾರಗಳನ್ನ ನಿಮ್ಗೆ ಪರಿಚಯಿಸುವಂತ ಪ್ರಯತ್ನ ಈ ಪಾಠದಿಂದ ಆಗತ್ತೆ ಹಾಗಾಗಿ ಇಂಥ ಹಾದಿಗುಂಪ ಶಾಸನ ಮಂದಾಸ್ ಅವರು ಬೊಗಜ್ಕಾಯಿ ಬಾದಲ್ ಶಾಸನ ಕಾಂಬೋಡಿಯ ರಾಜವಂಶಗಳಿಗೂ ರಾಜೇಂದ್ರ ಚೋಳನ್ಗ ಸಂಬಂಧಗಳು ಇದಿಷ್ಟು ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತೀವಿ ಯಾರಿದವರೆಗೂ ಕೂಡ ನಮ್ಮ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆತ್ತರಕ್ಕೆ ಜಿಗಿಯುವ ರೀತಿ ತಾವೆಲ್ಲರೂ ಕೂಡ ಅದ್ಭುತವಾದ ಯಶಸ್ಸನ್ನು ಸಾಧಿಸಬೇಕು ಹಾಗೆಯೇ ರಮೇಶ್ ಸರ್ ಅವರ ಫೋನ್ ನಂಬರ್ನ ಒಂದು ಕ್ಯೂ ಆರ್ ಕೋಡ್ ಇಲ್ಲಿದೆ ನಿಮಗೆ ಗೂಗಲ್ ಪೇ ನಂಬರ್ ಮಾತ್ರ ಇದು ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಈ ಗೂಗಲ್ ಪೇ ನಂಬರ್ ನ ಮುಖಾಂತರ ತಾವು ಕೂಡ ಅದ್ಭುತವಾಗಿರ್ತಕ್ಕಂತಹ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಈ ಒಂದು ಧನ ಸಹಾಯ ಮಾಡಿದ್ರೆ ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲಲ್ಲಿ ಅಲ್ಲಿ ಇದನ್ನ ನಾವು ತರಬಹುದು ಅಂತ ನಮ್ಮ ಆಸೆ ಬನ್ನಿ ವಿಡಿಯೋದ ನೋಡೋಣ ವಿಡಿಯೋದಲ್ಲಿ ನೋಡಿ ಬಹಳ ಅದ್ಭುತವಾಗಿ ಪ್ರಶ್ನೆ ಕೇಳಿದಾನೆ ಹೇಗಿರುತ್ತೆ ಈ ಪ್ರಶ್ನೆ ಅಂತಂದ್ರೆ ನಾವು ಇಂಟ್ರೆಸ್ಟಿಂಗ್ ಆಗಿ ಕಾಯ್ಬೋದು ಮತ್ತೆ ಬಹಳ ಚೆನ್ನಾಗಿ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳುವಂಥ ಪ್ರಶ್ನೆ ಇದು ಏನಾಗಿದೆ ಪ್ರಶ್ನೆನಲ್ಲಿ ನೋಡಿ ವಾಟ್ ವಾಸ್ ದ ಹೆಡ್ ಆಫ್ ದ ಟ್ರೇಡರ್ಸ್ ವ್ಯಾಪಾರಿಗಳ ಒಂದು ಗುಂಪಿನ ನಾಯಕತ್ವ ದ ಗುಪ್ತ ಪೀರಿಯಡ್ ಗುಪ್ತರ ಕಾಲದಲ್ಲಿ ವ್ಯಾಪಾರಿಗಳ ಗುಂಪಿನ ನಾಯಕನನ್ನ ಏನಂತ ಕರಿತಿದ್ರು ಅಂತ ಶ್ರೇಷ್ಠಿ ಅಂತ ಇದು ಮೊದಲಿಂದ ನಿಮಗೆ ಗೊತ್ತಿದೆ ಶ್ರೇಷ್ಠಿ ಅಂತಂದ್ರೆ ಆತ ಸಂಘಟನೆಗಳ ಅಧ್ಯಕ್ಷ ಕರಕುಶಲ ಸಂಘಟನೆಗಳಲ್ಲಿ ಏನ್ ವೃತ್ತಿ ಬದುಕಿತ್ತು ಅವರ ಅಧ್ಯಕ್ಷರುಗಳನ್ನೆಲ್ಲ ಶ್ರೇಷ್ಠಿಗಳನ್ನ ಕರಿತಾ ಇದೆ ಹುಲಿಕ ಸಂಹರ್ತ ಮತ್ತೆ ಸರ್ತವಾಸ್ ಅಂತೇಳಿ ಈ ನಾಲ್ಕು ಜನರಗಿಂತನೂ ಇನ್ನೂ ಹೆಚ್ಚಿನ ವಿವರಗಳೆಲ್ಲ ನೀವು ತಿಳ್ಕೊಬೋದು ಬಟ್ ನೀವು ಇದರಲ್ಲಿ ಯಾವುದನ್ನು ತಿಳ್ಕೊತೀರಾ ಅಂದ್ರೆ ಗುಪ್ತ ಆಡಳಿತದ ಬಹಳ ಪ್ರಮುಖವಾದಂತ ಅಂಶಗಳನ್ನ ಇದರಲ್ಲಿ ತಿಳ್ಕೊಳ್ಳೋಣ ನೋಡಿ ಇದಕ್ಕೆ ಆನ್ಸರ್ ಗೊತ್ತಾಯ್ತು ನಿಮ್ಗೆ ಸರ್ತವಹ ಅಂತ ಸೊ ಇಲ್ಲಿ ಆರ್ಥಿಕ ಅಧಿಕಾರಿಗಳು ಇವರೆಲ್ಲ ಭಾಗ ಮತ್ತೆ ಉದ್ರಾಂಗ ಅಂತ ಹೇಳಿ ಎರಡು ರೂಪದ ತೆರಿಗೆಗಳನ್ನ ಗುಪ್ತರು ವಸೂಲಿ ಮಾಡ್ತಾ ಇದ್ರು ಇದು ಚೆನ್ನಾಗಿ ಗೊತ್ತಿರಲಿ ಇಲ್ಲಿ ಸರ್ತವಾಹ ಅನ್ನೋದು ವ್ಯಾಪಾರ ಮತ್ತು ವಾಣಿಜ್ಯಗಳ ಮುಖ್ಯಸ್ಥ ಅವನೇನೆ ಇದೇ ಪ್ರಶ್ನೆ ಕೇಳಿರೋದು ನಾವು ತುಂಬಾ ಆಶ್ಚರ್ಯ ಪಡ್ತೀವಿ ಈ ತರದೊಂದು ಪ್ರಶ್ನೆ ಬರುತ್ತಾ ಅಂತ ಬರುತ್ತೆ ನಗರ ಶ್ರೇಷ್ಠನ್ ಅಂತ ಕರಿತೀವಿ ಇಲ್ಲಿ ನಗರ ಅಂತ ನಿಮಗಿದೆ ರೇಷ್ಠಿ ಅಂತಂದ್ರೆ ಮುಖ್ಯಸ್ಥ ನೆನ್ಪಿಟ್ಕೊಳ್ಳಿ ನಗರ ಶ್ರೇಷ್ಠಿನ್ ಅಂದ್ರೆ ನಗರಗಳಲ್ಲಿರುವ ಬ್ಯಾಂಕಿಂಗ್ ವ್ಯವಸ್ಥೆಯ ಮುಖ್ಯಸ್ಥ ಪ್ರಥಮ ಕಾಯಸ್ಥ ಅಂದ್ರೆ ಗುಮಾಸ್ತರು ಇಲ್ಲಿ ಕುಲಿಕಾ ಅಂತ ಕೊಟ್ಟಿದ್ರಲ್ಲ ನಿಮಗೆ ನಿಮ್ಗೆ ಕುಲಿಕಾ ಅಂತಂದ್ರೆ ಸುಬುದಾರರ ಮುಖ್ಯಸ್ಥ ಅಂತ ಪ್ರತಿಯೊಂದು ಗಿಲ್ಡ್ ಗೇಣಿಗಳು ಅಂತ ಏನಿದ್ವಲ್ಲ ಆ ಸಂಘಟನೆಗಳ ಮುಖ್ಯಸ್ಥನನ್ನ ಕುಲಿಕಾ ಅಂತ ಕರಿತಾ ಇದ್ರು ಆಯುಕ್ತ ಅಂದ್ರೆ ಜಿಲ್ಲಾ ಮೇಲ್ವಿಚಾರಕತೆ ಈಗಲೂ ಕೂಡ ಇದೇ ಹೆಸರು ಮುಂದುವರೆದಿದೆ ಆಯುಕ್ತರು ಅಂತ ಉದ್ರಾಂಗಿಕ ಅಂದ್ರೆ ನಿಮ್ಗೆ ಹೇಳಿದೆ ಉದ್ರಾಂಗ ಅಂತಂದ್ರೆ ಭೂ ತೆರಿಗೆ ಅಂತ ಒಂದು ಪ್ರಾಂತ್ಯಗಳಲ್ಲಿ ಭೂ ತೆರಿಗೆಯನ್ನು ವಸೂಲಿ ಮಾಡುವವನಿಗೆ ಉದ್ರಾಂಗಿಕ ಅಂತ ಕೂಡ ಇಲ್ಲಿ ಕರೀತಾ ಇದೆ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಸೊ ನೆಕ್ಸ್ಟ್ ಇದ್ರಲ್ಲಿ ಇನ್ನೂ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ತುಂಬಾ ಜನ ಅಧಿಕಾರಿಗಳು ಬರ್ತಾರೆ ಯಾರ್ಯಾರು ಅಂತ ನೋಡೋದಾದ್ರೆ ಬಂಡಗಾರಾಧಿಕೃತ ಅಂತ ನೋಡಿ ಬಂಡಗಾರಾಧಿಕೃತ ಅಂತಂದ್ರೆ ಅಂದ್ರೆ ಖಜಾನೆ ಹಂಗಾಗಿ ಖಜಾನೆಯ ಮುಖ್ಯಸ್ಥ ಅಂತ ಅಗ್ರಹಾರಿಕಾ ಅಂದ್ರೆ ಅಗ್ರಹಾರಗಳ ಮುಖ್ಯಸ್ಥ ಅಗ್ರಹಾರಗಳನ್ನ ಗೊತ್ತಲ್ಲ ಒಂದು ಸಂಪೂರ್ಣವಾದಂತ ಕೇರಿ ನಿರ್ಮಾಣವಾಗ್ತಾ ಇತ್ತು ಅಲ್ಲಿ ಬ್ರಾಹ್ಮಣರು ಮತ್ತು ಅವರ ಸಂಘಟನೆಗಳಿಗೆ ಮಾತ್ರ ಅವಕಾಶ ಇರೋದು ಅಂಥದ್ರ ಮುಖ್ಯಸ್ಥನ ಅಗ್ರಹಾರಿಕಾ ಅಂತ ಕರಿತಾ ಇದ್ರು ಸೌಲ್ಮಿಕ ಅಂತ ಬರುತ್ತೆ ಸುಂಕ ವಸೂಲಿ ಮಾಡುವನು ವಸೂಲಿ ಅಂತಂದ್ರೆ ನೋಡಿ ದಾರಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳ ಸಾಗಾಟನೆ ಮತ್ತು ಉತ್ಪಾದನೆ ಇಂಥವುಗಳ ಮೇಲೆ ತೆರಿಗೆ ಹಾಕೋನು ಇನ್ನು ಪುಷ್ಪಪಾಲ ಅಂತ ಕರಿತೀವಿ ದಾಖಲೆಗಳ ನಿರ್ವಾಹಕ ಧ್ರುವಾಧಿಕರಣ್ ನೆನ್ಪಿಟ್ಕೊಳ್ಳಿ ಇದು ಎಕ್ಸಾಮ್ಸ್ ಅಲ್ಲಿ ಬಂದ್ಬಿಡಿದೆ ಆಲ್ರೆಡಿ ಧ್ರುವಾಧಿಕರಣ ಇಂಟ್ರೆಸ್ಟಿಂಗ್ ಜಿಲ್ಲಾ ಕಂದಾಯ ವಸೂಲಿ ಅಧಿಕಾರಿ ಆಮೇಲೆ ಗೌಲ್ಮಿಕಾ ಅಂತ ಬರ್ತಾನೆ ಅರಣ್ಯ ಮತ್ತು ಕೋಟೆ ಮತ್ತೆ ತಲವಾತ್ಮಕ ಅಂತಂದ್ರೆ ಗ್ರಾಮ ಲೆಕ್ಕಿಗ ವಿಲೇಜ್ ಅಕೌಂಟೆಂಟ್ ಅನ್ನ ಅವಾಗ ಏನಂತ ಕರಿತಾ ಇದ್ರು ಅಂದ್ರೆ ತಲವಾತ್ಮಕ ಅಂತ ಸರ್ ಇವನ್ನೆಲ್ಲ ಹೆಂಗ್ ನೆನಪಿಡ್ಕೋಬೇಕು ಅಂತಂದ್ರೆ ಈಗ ಇವುಗಳಿಗೆ ಏನಂತಿರೋ ಟ್ರಝೂರಿ ಹೆಡ್ ಅಂತೀರಲ್ವಾ ಟ್ರಜೂರಿ ಹೆಡ್ ಅನ್ನೋದನ್ನ ಬಂಡಗಾರಾಧಿಕೃತ ಅಂತ ನೀವು ಉಚ್ಚಾರ ಮಾಡ್ತಾ ಇರಬೇಕು ಅವಾಗವಾಗ ಉಚ್ಚಾರ ಮಾಡ್ತಾ ಇದ್ರೆ ಇವೆಲ್ಲವೂ ಕೂಡ ನಿಮ್ಗೆ ನೆನಪಿನಲ್ಲಿ ಉಳಿತವೆ ಇನ್ನು ಹಾಗೇನೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲೂ ಇರದು ತುಂಬಾನೇ ಪ್ರಮುಖವಾಗಿರ್ತಕ್ಕಂಥ ಸಿಸ್ಟಮ್ ಇತ್ತು ರಾಜ ಇರ್ತಾ ಇದ್ದ ರಾಜನಿಗೆ ಸಹಾಯಕ್ಕಾಗಿ ಈಗ ಹೇಗೆ ರಾಷ್ಟ್ರಪತಿ ರಾಷ್ಟ್ರಪತಿ ಸಹಾಯಕ್ಕಾಗಿ ಪ್ರಧಾನಿ ಪ್ಲಸ್ ಮತ್ತೊಂದು ಕಡೆ ಫೈನಾನ್ಷಿಯಲ್ ಮಿನಿಸ್ಟರು ಮತ್ತೊಂದು ಕಡೆ ನಿಮಗೆ ಗೊತ್ತು ಸೇನಾ ಮುಖ್ಯಸ್ಥ ಹಾಗಾಗಿ ಮಹಾಬಲಾಧಿಕೃತ ಅಂತಂದ್ರೆ ಕಮಾಂಡರ್ ಇನ್ ಚೀಫ್ ಮಹಾದಂಡನಾಯಕ ಅಂದ್ರೆ ಮುಖ್ಯ ನ್ಯಾಯಮೂರ್ತಿ ಮಹಾಪ್ರತಿಹಾರ ಅಂತಂದ್ರೆ ಅರಮನೆಯನ್ನ ನಿರ್ವಹಣೆ ಮಾಡುವ ಅಧಿಕಾರಿ ಮಹಾಸಂಧಿ ವಿಗ್ರಹಕ ಅಂತಂದ್ರೆ ಯುದ್ಧ ನಂತರ ಎರಡು ಪಕ್ಷಗಳ ನಡುವೆ ಒಂದು ಸಂಬಂಧ ಬೆಳೆಸಕ್ಕಂಥವನ್ನ ಮಹಾಸಂಧಿ ವಿಗ್ರಹಿಕ ಅಂತ ಅಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತ ಕರಿಬಹುದು ದಂಡಪಾಕ್ಷಿಕ ಅಥವಾ ದಂಡ ಪ್ರಸಾದೀಕರಣ ಅಂತ ಪೊಲೀಸ್ ಇಲಾಖೆ ಈಗಲೂ ಕೂಡ ನೋಡಿ ಆ ಇದನ್ನ ಹಾಕಿರ್ತಾರೆ ದಂಡಾಧಿಕಾರಿ ಅಂತ ತಹಶೀಲ್ದಾರ್ ಅವ್ರ ಕಚೇರಿ ಮುಂದೆ ಹಾಕಿರ್ತಾರೆ ನೀವು ನೋಡಬಹುದು ಬಂಡಗಾರಾಧಿಕೃತ ಅರಮನೆ ಖಜಾನೆಯ ಮುಖ್ಯಸ್ಥ ಇದು ಕೂಡ ನಿಮಗೆ ನೆನಪಿಟ್ಕೊಳ್ಳಿ ಭಂಡಾರ ಅಂದ್ರೆ ಖಜಾನೆ ಅಂತ ಇನ್ನು ಉಳಿದಂತ ಪೋಸ್ಟ್ಗಳನ್ನ ನೋಡ್ತಾ ಹೋದರೆ ಸರ್ವಾಧ್ಯಕ್ಷ ಇಲ್ಲೇ ಹೇಳುತ್ತೆ ಸರ್ವಾಧ್ಯಕ್ಷ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿ ಮಂಡಳದ ಕೇಂದ್ರ ಸಚಿವಾಲಯದ ಮುಖ್ಯಸ್ಥಗಳನ್ನ ಸರ್ವಾಧ್ಯಕ್ಷ ಅಂತ ಕರಿತಾ ಇದ್ರು ಅಮಾತ್ಯ ಅಂದ್ರೆ ಕೇಂದ್ರದ ಮಂತ್ರಿ ಪರಿಷತ್ತಿಗೆ ಒಬ್ಬ ಹೆಡ್ ಈಗ ನಮ್ಮಲ್ಲಿ ರಾಜ್ಯಸಭೆಗೆ ಹಿಂಗೆ ಹೆಡ್ ಒಬ್ರು ಬರ್ತಾರೆ ಉಪರಾಷ್ಟ್ರಪತಿ ಹಂಗೆ ಇವ್ರ ಕಾಲದಲ್ಲಿ ಅಮಾತ್ಯ ವಿನಯಪುರ ಅಂದ್ರೆ ರಾಜನ ಆಸ್ಥಾನದಲ್ಲಿ ವಿವಿಧ ಅತಿಥಿಗಳನ್ನ ಪ್ರಸ್ತುತ ಪಡಿಸ್ಲಿಕ್ಕೆ ಇರುವಂತ ಅಧಿಕಾರಿ ಆದ್ಯ ತಾಕ್ಷಿಕ ಅಂದ್ರೆ ಅಡುಗೆ ಮನೆ ಆದ್ಯ ಅಂದ್ರೆ ನಿಮಗೆ ಗೊತ್ತು ಅಡುಗೆ ಮನೆ ಅದಕ್ಕೆ ಸಂಬಂಧಪಟ್ಟಂತಹ ಮೇಲ್ವಿಚಾರಣೆ ಇನ್ನು ಮಹಾಪಕ್ಷ ಪತಾಲಿಕಾ ಅಂತಂದ್ರೆ ಅಕೌಂಟ್ ವಿಭಾಗದ ಮುಖ್ಯಸ್ಥರು ವಿನಯ ವಿನಯ ಅಂತ ನೋಡಿ ವಿದ್ಯೆ ಕಲಿತರೆ ವಿನಯ ಬರುತ್ತೆ ಅಂತ ಹಂಗೆ ವಿನಯ ಸ್ಥಿತಿ ಸಂಸ್ಥಾಪಕ ಅಂದ್ರೆ ಶಿಕ್ಷಣ ವಿಭಾಗದ ಮುಖ್ಯಸ್ಥ ಮತ್ತೆ ಬಂಡಗಾದ ಬಂಡಗಾರಾಧಿಕೃತ ಧಾರ್ಮಿಕ ಶಿಕ್ಷಣದ ಮುಖ್ಯಸ್ಥನಾಗಿದ್ದ ಹೀಗೆ ನಮ್ಮಲ್ಲಿ ಕೇಂದ್ರ ಮಂತ್ರಿ ಮಂಡಳ ವ್ಯವಸ್ಥೆ ಇತ್ತು ಇನ್ನು ಸೇನೆಗೆ ಬಂದ್ರೆ ಯಾರಿದ್ರು ಸೇನೆಯ ಅಧಿಕಾರಿಗಳು ರಾಜನಾಗಿ ಹೆಡ್ಡಲ್ಲಿರ್ತಾ ಇದ್ದ ಅವನ್ ಕೆಳ ಕಡೆ ಸೇನೆಗೆ ಮಹಾಶ್ವಾಧಿಪತಿ ನಿಯಂತ್ರಕ ಕಾಲಾಳು ಪಡೆ ಇದ್ರೆ ಓಕೆ ಇನ್ನು ಆನೆಗಳು ಅಂತಿದ್ರೆ ಹಿಂಬಿ ಹಿಪಿಲಪತಿ ಮಹಾ ಮಹಿಮ ಪಿಲಪತಿ ಅದ್ ಮಹಾ ಮಹಿಮ ಪಿಲಪತಿ ಅಂತ ಕೂಡ ಕರೀತಾ ಇದೆ ಯುದ್ಧದ ಲೆಕ್ಕ ಲೂಟಿಯ ಲೆಕ್ಕವನ್ನ ಕಡೆಯುವನು ಒಬ್ಬ ಪುರುಷ ಪುರುಷಂಡಗಾರಿಕಾ ಅಂತಂದ್ರೆ ಸೈನ್ಯ ಸಲಕರಣೆಗಳ ಉಗ್ರಾಣದ ಅಧಿಕಾರಿ ಆಗಿದ್ದ ಈ ರೀತಿಯಲ್ಲಿ ಅವ್ರ ಆಡಳಿತದಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರನ್ನ ಇನ್ನು ಹೋಗೋಣ ಗೋಯಿಂಗ್ ಟು ಕಾಂಬೋಡಿಯಾ ವಿಚ್ ಕಾಂಬೋಡಿಯನ್ ರೂಲರ್ ಸೆಂಟೆ ಚಾರಿಯೋಟ್ ಒಳ್ಳೆ ರಥವನ್ನು ಗಿಫ್ಟ್ ಮಾಡಿದ್ದ ಯಾರಿಗೆ ರಾಜೇಂದ್ರ ಚೋಳ ತೌಸಂಡ್ ಟ್ವೆಲ್ ಅರ್ಧದಲ್ಲಿ ಚೋಳರ ಅಧಿಕ ರಾಜನಾಗಿದ್ದ ರಾಜೇಂದ್ರ ಚೋಳನಿಗೆ ಸಾವಿರದ ಹನ್ನೆರಡರಲ್ಲಿ ಕಾಂಬೋಡಿಯಾದ ಯಾವ ರಾಜ ಅವನಿಗೆ ಒಂದು ದೊಡ್ಡ ಅಂಬಾರಿ ಅಂದ್ರೆ ಚಾರಿಯೊಟ್ಟನ್ನ ರಥವನ್ನ ಆತ ನೀಡಿದ್ದ ಅಂತ ಕೇಳ್ತಾರೆ ಯಾರು ಕೊಟ್ಟವನು ಅಂದ್ರೆ ಸೂರ್ಯವರ್ಮನ್ ಫಸ್ಟ್ ಓಕೆ ಆಮೇಲೆ ಅನಂತವರ್ಮನ್ ಆಗಲಿ ಚಿದಾಂಬರಂ ವರ್ಮಮ್ ಆಗಲಿ ಇವ್ರು ಯಾರು ಅಲ್ಲ ಸೊ ನಮ್ಗೆ ಇಲ್ಲಿಗ ತಿಳ್ಕೋಬೇಕಾಗಿರೋದು ಶಾರ್ಟ್ಕಟ್ ಆಗಿ ಏನಪ್ಪಾ ಅಂತಂದ್ರೆ ಕಾಂಬೋಡಿಯಾದ ರಾಜಧಾನಿಗಳು ಕಾಂಬೋಡಿಯಾದ ರಾಜವಂಶಗಳು ಇವ್ರ ಜೊತೆ ಚೋಳರ ಸಂಪರ್ಕ ಶ್ರೀ ವಿಜಯ ಎಲ್ಲಿ ಬರ್ತಾನೆ ಇಷ್ಟು ಮಾಹಿತಿಯನ್ನು ನೀವು ಇದರಲ್ಲಿ ತಿಳ್ಕೋಬೇಕಾಗತ್ತೆ ಹೆಂಗೆ ನೋಡಿ ಅಂಬೋಡಿಯಾದಲ್ಲಿ ಮೊಟ್ಟ ಮೊದಲಿಗೆ ನಮಗ್ ಕಾಣೋದು ವರ್ಮನ್ ಸಾಮ್ರಾಜ್ಯಗಳು ಕಾಂಬೋಡಿಯಾದ ವರ್ಮನ್ ಸಾಮ್ರಾಜ್ಯಗಳು ಅಂತಲೇ ಇವನ್ನ ಕರಿತಾರೆ ಆದ್ರೆ ಕಾಂಬೋಡಿಯಾದಲ್ಲಿ ರಾಜಕೀಯ ಅಧಿಕಾರ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನೋಡ್ಕೋಬೇಕು ಈಗ ನೀವು ಭಾರತದಲ್ಲಿ ನೋಡ್ತಾ ಇರ್ತೀರಿ ಹೌದಾ ಚಂದ್ರಗುಪ್ತ ಗ್ರೇಟೆಸ್ಟ್ ಆಗಿ ಕಾಣ್ಬೋದು ನಮಗೆ ಚಂದ್ರಗುಪ್ತನಿಗಿಂತ ಹಿಂದೆ ಅಂತ ಹೋದರೆ ಅಲ್ಲಿ ನಿಮಗೆ ಗೊತ್ತಾಗತ್ತೆ ವೇದಗಳ ಕಾಲದಲ್ಲಿಯೂ ಕೂಡ ಪ್ರತಿಯೊಂದು ಪ್ರಾಂತ್ಯಗಳ ಹೆಡ್ಗೂ ಒಬ್ಬೊಬ್ಬ ಮಂತ್ರಿಯನ್ನ ನೇಮಕ ಮಾಡಲಾಗ್ತಾ ಇತ್ತು ಆ ಮೂಲಕ ಅವರಿಂದ ಆಡಳಿತವನ್ನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಅಂತ ಹಂಗೆ ಇಲ್ಲಿ ಅಂಬೋಡಿಯಾದಲ್ಲಿ ಮೊದಲು ಕಾಣಿಸ್ಕೊಂಡಿದ್ದೆ ಪುನಾನ್ ಸಾಮ್ರಾಜ್ಯ ಪುನಾನ್ ಸಾಮ್ರಾಜ್ಯದ ಸಂಸ್ಥಾಪಕನಾಗಿ ಬಂದವನೇ ತಮಿಳಿನ ರಾಣಿ ಪೌಮಾದೇವಿಯನ್ನ ಮದುವೆ ಆಗೋದ್ರೊಂದಿಗೆ ಇಲ್ಲಿ ಕೌಂಡಿನ್ಯ ವರ್ಮನ್ ಮೊದಲ ಬಾರಿಗೆ ಕಾಂಬೋಡಿಯಾದಲ್ಲಿ ಒಂದು ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡ್ದ ಯಾವಾಗ ಕೌಂಡಿನ್ಯವರ್ಮನ್ನಿಂದ ಸಾಮ್ರಾಜ್ಯ ಸೃಷ್ಟಿಯಾಯಿತೋ ಅವನ ಬೆಳವಣಿಗೆ ಅವನ ವಂಶಜರ ಅಭಿವೃದ್ಧಿ ಮಾಡಿದ್ದಂಥ ಸ್ಥಿತಿಯನ್ನ ಕಂಡು ಪಕ್ಕದಲ್ಲೇ ಇದ್ದಂತ ಶ್ರೇಷ್ಠಪುರ ಸಾಮ್ರಾಜ್ಯದ ಶ್ರುತವರ್ಮನ್ ಈ ಪುನಾನ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಅದನ್ನ ಕ್ಲೋಸ್ ಮಾಡ್ತಾನೆ ಪುನಾನ್ ಸಾಮ್ರಾಜ್ಯದ ನಂತರ ಅಸ್ತಿತ್ವಕ್ಕೆ ಬಂದದ್ದು ಶತವರ್ಮನ್ ನಾಯಕತ್ವದ ಶ್ರೇಷ್ಠಪುರ ಸಾಮ್ರಾಜ್ಯ ಈ ಶ್ರೇಷ್ಠಪುರ ಸಾಮ್ರಾಜ್ಯ ಪುನಃ ಇಲ್ಲಿ ಅಸ್ತಿತ್ವವನ್ನ ಕಳ್ಕೊಂಡಾಗ ಈ ಪ್ರದೇಶಗಳ ಮೇಲಿನ ತಮ್ಮ ಗುರಿಯನ್ನ ಇಟ್ಟವನೇ ಆಗಿನ ಚೆನ್ಲಾ ಸಾಮ್ರಾ ಚನ್ಲಾ ಸಾಮ್ರಾಜ್ಯದ ಒಂದನೇ ಭುವವರ್ಮನ್ ಇಲ್ಲಿ ಅವಾಪುರದಲ್ಲಿ ಚನ್ಲಾ ಸಾಮ್ರಾಜ್ಯದ ಮೊದಲ ರಾಜನಾಗಿ ಅಧಿಕಾರ ಮಾಡ್ತಾನೆ ಇದು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನೀವು ಇಷ್ಟು ತಿಳ್ಕೋಬೇಕಾಗತ್ತೆ ಮೊದಲಿದ್ದಂತ ಸಾಮ್ರಾಜ್ಯ ವರ್ಮನ್ ಪುನಾನ್ ಸಾಮ್ರಾಜ್ಯ ಅವರ ಮನಕಿಂತ ಪುನಾನ್ ಪುನಾನ್ ಆದ್ಮೇಲೆ ಶ್ರೇಷ್ಠಪುರ ಸಾಮ್ರಾಜ್ಯ ಅದಾದ್ಮೇಲೆ ಚನ್ಲಾ ಸಾಮ್ರಾಜ್ಯ ಅದಾದ್ಮೇಲೆ ಬರೋದು ಬಾಲಾದಿತ್ಯ ಸೊ ಏಳ್ನೂರ ಹದಿನಾರರಲ್ಲಿ ಬಾಲಾದಿತ್ಯ ಅನಿಂದಿತಾಪುರದಲ್ಲಿ ಬಾಲಾದಿತ್ಯ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದ ನಾಲ್ಕನೇ ಡೈನೆಸ್ಟಿ ರೆಡಿ ಆಯ್ತು ಫೈನಲಿ ಉಳಿದದ್ದು ನಮ್ಮ ಇವತ್ತಿನ ಪಾಠದ್ದೇ ಪ್ರಶ್ನೆ ಇದನೇ ಸಾಮ್ರಾಜ್ಯ ಖಮೇರ್ ಸಾಮ್ರಾಜ್ಯ ಈ ಖಮೇರ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವನ ಎರಡನೇ ಜಯವರ್ಮನ್ ಖಮೇರ್ ಸಾಮ್ರಾಜ್ಯದ ಮೊದಲನ ರಾಜನಾಗಿ ಮಹೇಂದ್ರ ಪರ್ವತದಲ್ಲಿ ತಾನು ಚಕ್ರವರ್ತಿ ಅಂತ ಹೇಳಿ ಈತ ಘೋಷಿಸಿಕೊಂಡ ಹಾಗಾಗಿ ಬಾಲಾದಿತ್ಯನ ಸಾಮ್ರಾಜ್ಯವನ್ನ ಅವನತಿಗೊಳಿಸಿ ಮುಂದೆ ಖಮೇರು ಸಾಮ್ರಾಜ್ಯದ ರಾಜನಾಗಿ ಬಾಲವರ್ಮನ್ ಅಧಿಕಾರಕ್ಕೆ ಬರ್ತಾನೆ ಸೊ ಇಲ್ಲಿ ಬರೋದೇನೋ ಜಯ ಎರಡನೇ ಜಯವರ್ಮನ್ ಅಧಿಕಾರಕ್ಕೆ ಬರ್ತಾನೆ ಇಲ್ಲೇನು ಖಮೇರ್ ಸಾಮ್ರಾಜ್ಯದ ರಾಜಧಾನಿ ಅಂಗೋರ್ ಆಗಿತ್ತು ಕಾಂಬೋಡಿಯಾ ಪ್ರದೇಶ ಅಂತ ಏನು ಕರಿತೀವಿ ಹಿಂದೆ ಇದನ್ನ ಕಾಂಬೋಜ ಸಾಮ್ರಾಜ್ಯ ಅಂತ ಕೂಡ ಕರೀತಾ ಇದೆ ಕಾಂಬೋಜವೇ ಇವತ್ತಿನ ಕಾಂಬೋಡ ಇಲ್ಲಿ ಹಿಂದೂ ಬೌದ್ಧ ಸಾಮ್ರಾಜ್ಯ ಅಂತ ಕೂಡ ಇದನ್ನ ಕರೀತಾರೆ ಬೌದ್ಧ ಧರ್ಮದ ಪ್ರಚಾರ ಇದಕ್ಕಾಗಿತ್ತು ಎರಡನೇ ಜಯವರ್ಮನ್ ಇದರ ಸ್ಥಾಪಕ ಈ ವಂಶದಲ್ಲಿ ಬರುವಂತಹ ಆಡಳಿತಗಾರನೇ ಒಂದನೇ ಸೂರ್ಯವರ್ಮನ್ ವರ್ಮನ್ ನೆನ್ಪಿಟ್ಕೊಳ್ಳಿ ಈ ವಂಶದಲ್ಲಿ ಬರುವಂತಹ ಉತ್ತಮ ಆಡಳಿತಗಾರನೇ ಯಾರೋ ಒಂದನೇ ಸೂರ್ಯವರ್ಮನ್ ಸಾವಿರದ ಆರರಿಂದ ಸಾವಿರದ ಐವತ್ತರವರೆಗೆ ಒಂದನೇ ಸೂರ್ಯವರ್ಮನ್ ಈತ ರಾಜನಾಗಿದ್ದ ಈತ ರಾಜನಾಗಿದ್ದಾಗಲೇ ಮಹಾಯಾನ ಬೌದ್ಧ ಪಂಥದ ಅರಸ ಕೂಡ ಇವನೇ ಆಗಿದ್ದ ನೆನಪಿಟ್ಕೊಳ್ಳಿ ಮಹಾಯಾನ ಬೌದ್ಧ ಪಂಥದ ಅರಸ ಇವನು ಅರಸ ಆಗಿದ್ದ ಅನ್ನೋದಕ್ಕೆ ಆಧಾರ ಏನು ಸಾರ್ ಅಂತಂದ್ರೆ ತಯೋಲ್ ತಪೆಕ್ ಅನ್ನುವ ಪ್ರದೇಶದಲ್ಲಿ ದೊರೆತಂತಹ ಶಾಸನ ಅದಕ್ಕೆ ತಯೋಲ್ ತಪೆಕ್ ಶಾಸನ ಅಂತಾನೆ ಕರೀತಾರೆ ಇದು ಸೂರ್ಯವರ್ಮನ ಸಾಧನೆಗಳನ್ನ ಹೇಳೋದ್ರ ಜೊತೆಗೆ ಸೂರ್ಯವರ್ಮನ್ ಈ ಆರು ವೇದಾಂಗಗಳೇನು ಬರ್ತವಲ್ಲ ಕಲ್ಪ ವ್ಯಾಕರಣ ಈ ತರದ್ದು ಇಂಥ ಆರು ವೇದಾಂಗಗಳ ತತ್ವಗಳನ್ನ ಚೆನ್ನಾಗಿ ತಿಳಿದಿದ್ದವನು ಅಂತ ಈ ಶಾಸನ ವರ್ಣಿಸುತ್ತೆ ಹಾಗಾಗಿ ಸೂರ್ಯವರ್ಮನ್ನ ಈ ಶಾಸನ ತುಂಬಾನೇ ಪ್ರಮುಖವಾದ ಆಧಾರಗಳನ್ನು ಕೊಟ್ಟಿತ್ತು ಇದೇ ಸೂರ್ಯವರ್ಮನ್ ಚೋಳ ಚಕ್ರವರ್ತಿ ಒಂದನೇ ರಾಜೇಂದ್ರ ಚೋಳನ್ಗೆ ಉಡುಗೊರೆಯಾಗಿ ಒಂದು ರಥವನ್ನ ಆತ ಕಳಿಸಿದ್ದ ಅಂತ ಕೊನೆಗೆ ಇದೇ ಸೂರ್ಯವರ್ಮನ್ ಈತನಿಗೆ ರಥವನ್ನ ಕಳಿಸಿದ ಮೇಲೆ ನೀನ್ ಸುಮ್ಮನೆ ಕೊಡ್ತಾನಾ ಇಲ್ಲ ಚೋಳನ ಪ್ರಾಬಲ್ಯ ಗೊತ್ತಾಯಿತು ಶತ್ರುವಿನ ಶತ್ರು ತನಗೆ ಮಿತ್ರನಾಗ್ತಾನೆ ಅಂತ ಗೊತ್ತು ಹಾಗಾಗಿ ಆತ ಥಾಯ್ಲ್ಯಾಂಡ್ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಅಧಿಕಾರದಲ್ಲಿದ್ದ ತಾಮ್ರಲಿಂಗ ಸಾಮ್ರಾಜ್ಯದ ಶ್ರೀ ವಿಜಯನನ್ನ ವಿರುದ್ಧ ಹೋರಾಡ್ಲಿಕ್ಕಾಗಿ ಒಂದನೇ ಸೂರ್ಯವರ್ಮನ್ ರಾಜೇಂದ್ರ ಚೋಳನಿಗೆ ಸಹಾಯವನ್ನು ಕೇಳಿದ ಇದೇ ಸಹಾಯವನ್ನು ಕೇಳ್ತಾ ಇದರಿಂದಾಗಿನೆ ಇಲ್ಲಿ ದಂಡೆತ್ತಿ ಬಂದಂತಹ ರಾಜೇಂದ್ರ ಚೋಳ ಎರಡೂ ಸಾಮ್ರಾಜ್ಯಗಳನ್ನು ಸೂಚಿಸಿ ತನ್ನ ಆಧಿಪತ್ಯವನ್ನ ಸ್ಥಾಪಿಸಿ ಹೊರಟ ಅಂತ ಹೀಗೆ ಅಂಬೋಡಿಯ ರಾಜವಂಶಗಳಿಗೊಂದು ದಾರಿ ಮಾಡಿಕೊಟ್ಟಿದೆ ನೆಕ್ಸ್ಟ್ ಪ್ರಶ್ನೆ ಇದೆ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್

ಸೋರ್ ಇನ್ಸ್ಕ್ರಿಪ್ಷನ್ಸ್ ಗುಪ್ತರದ್ದು ಬೋಗಸ್ ಖಾಯ್ ಶಾಸನ ಇದು ಇರಾನ್ ದೇಶದ್ದು ಹಾಗಾದ್ರೆ ಭಾರತದ ಈ ಒಂದು ವಿಚಾರಗಳನ್ನು ಹೇಳಿದ್ ಯಾವುದು ಅಂತಂದ್ರೆ ಗುಪ್ತರ ಕಾಲದ ಮ್ಯಾಂಡಸರ್ ಶಾಸನ ಅಂತ ಕೂಡ ಕರಿತೀವಿ ಬನ್ನಿ ಇದ್ರ ಬಗ್ಗೆ ತಿಳ್ಕೋಣ ಈ ಮಾಂಡಸೋರ್ ಶಾಸನ ಎರಡು ಶಾಸನಗಳು ಇದರಲ್ಲಿ ಬರ್ತವೆ ಒಂದು ಆರನೇ ಶತಮಾನದ ಆರಂಭದಲ್ಲಿ ಯಶೋಧ ವರ್ಮನ್ ಕಾಲದ ವಿವರಣೆಗಳನ್ನು ಕೊಡತ್ತೆ ಅದಾದ ಮೇಲೆ ಐದನೇ ಶತಮಾನಕ್ಕೆ ಕುಮಾರಗುಪ್ತನ ಐತಿಹಾಸಿಕ ವಿವರಗಳನ್ನ ಕೊಡುತ್ತೆ ಹಂಗಾಗಿ ಇದು ಜೋಡಿ ಸ್ತಂಭ ಶಾಸನ ಕೂಡ ಹೌದು ಅದು ಮಂದಸೌರ ಶಾಸನ ಜೋಡಿ ಸ್ತಂಭ ಶಾಸನ ಮೊದಲನೇ ಶಾಸನ ನಮ್ಗೆ ಆರನೇ ಶತಮಾನದ ಯಶೋಧವರ್ಮನ ಬಗ್ಗೆ ಹೇಳುತ್ತೆ ಎರಡನೇದು ಕುಮಾರಗುಪ್ತನ ಬಗ್ಗೆ ಕೂಡ ಹೇಳುತ್ತೆ ಗುಪ್ತರ ಯುಗದ ಐತಿಹಾಸಿಕ ಘಟನೆಗಳ ಬಗ್ಗೆ ಇತಿಹಾಸಕಾರರು ತುಂಬಾ ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಒಂದು ಶಾಸನ ಇನ್ನೀ ಶಾಸನ ಮಧ್ಯಪ್ರದೇಶದ ಮಂದಸೌರ್ ಜಿಲ್ಲೆಯ ಮಾಲ್ವಾ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಶಾಸನ ಇದಾಗಿದೆ ಹಂಗಾಗಿ ಇದರ ಬಗ್ಗೆ ಇನ್ನೂ ಡೀಟೇಲ್ಗಳು ನಮಗೆ ಹುಡುಕ್ತಾ ಹೋದ್ರೆ ಈ ಮಂದಸೌರ್ನ ವೈಶಿಷ್ಟ್ಯಗಳು ಏನಿತ್ತು ಈ ಶಾಸನದಲ್ಲಿ ಅಂತಂದ್ರೆ ಇದು ಯಶೋಧವರ್ಮನ್ ಅವರ ಮಾಂದಸೌರ ಶಾಸನವೂ ಕೂಡ ಹೌದು ಮತ್ತೆ ಇನ್ನೊಬ್ಬ ವ್ಯಕ್ತಿಯ ಶಾಸನವೂ ಕೂಡ ಹೌದು ಇದು ಮಧ್ಯಪ್ರದೇಶದ ಮ್ಯಾಂದೋರ್ ಬಳಿಯ ಸೋಂದಾನಿ ಅಂತಕ್ಕಂಥ ಪಟ್ಟಣದಲ್ಲಿ ಜೋಡಿ ಕಂಬಗಳ ಮೇಲೆ ಈ ಶಾಸನ ಇದೆ ಶಾಸನಕ್ಕಾಗಿ ಕೆಂಪು ಮರಳುಗಲ್ಲುಗಳನ್ನ ಬಳಸಲಾಗಿದೆ ಇದು ಆರಂಭದಲ್ಲಿ ಸಂಸ್ಕೃತದಿಂದ ಈ ಶಾಸನವನ್ನು ಬರೆಸಲಾಗಿರೋದು ಬಹಳ ವಿಶೇಷ ಅದರಲ್ಲೂ ಗುಪ್ತರ ಕಾಲದ ವಿವರಗಳನ್ನು ಕೊಡ್ತಾ ಹೋಗತ್ತೆ ಈ ಶಾಸನ ಏನ್ ಮಾಡ್ತು ಅಂದ್ರೆ ಯಶೋಧವರ್ಮನ್ನ ಶಾಸನದಲ್ಲಿ ಊಣರ ರಾಜ ಮಿಹಿರ ಕುಲನ ವಿರುದ್ಧ ಮಾಲ್ವ ರಾಜ ಯಶೋವರ್ಮನ್ ಹೇಗೆ ಹೋರಾಡಿದ ಅನ್ನುವ ವಿಜಯಗಳನ್ನ ಉಲ್ಲೇಖಿಸುತ್ತಿದ್ದವು ಹಾಗಾಗಿ ಈ ಶಾಸನವು ಯಶೋಧರ ವರ್ಮನ ಪ್ರಭುತ್ವ ಬ್ರಹ್ಮಪುತ್ರ ನದಿಯಿಂದ ಹಿಡಿದು ಪಶ್ಚಿಮದ ಮಹಾಸಾಗರ ಅಂದ್ರೆ ರಬಿ ಸಮುದ್ರದ ವರ್ಗೆ ಅಂದ್ರೆ ಸಿಂಧ್ ವರೆಗೆ ಕಾಶ್ಮೀರದಿಂದ ನೆನ್ಪಿಟ್ಕೊಳ್ಳಿ ಮಹೇಂದ್ರ ಪರ್ವತಗಳು ಅಂದ್ರೆ ಒಡಿಶಾದವರೆಗೂ ಇವನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಯಶೋಧವರ್ಮನ ಮಂದಕುಲ ಮಂದಾಸೋರ್ ಶಾಸನ ಹೇಳುತ್ತೆ ಇನ್ನು ಅದೇ ಪಕ್ಕದಲ್ಲಿ ಕುಮಾರಗುಪ್ತನ ಮಂದಾಸೋರ್ ಶಾಸನ ಏನ್ ಹೇಳುತ್ತೆ ಅಂತ ಕುಮಾರಗುಪ್ತ ಐದನೇ ಶತಮಾನದಲ್ಲಿ ಈ ಶಾಸನವನ್ನು ಬರಿಸತಾ ಅವನ ಮಂತ್ರಿ ಭಟ್ಟ ಈ ಶಾಸನವನ್ನು ಬರದ ಅಂತ ಕೂಡ ಹೇಳುತ್ತೆ ಶಾಸನದ ಪ್ರಾರಂಭವನ್ನು ನೀವು ನೋಡ್ತಾ ಹೋದ್ರೆ ಸೂರ್ಯದೇವರ ಉಲ್ಲೇಖ ಇಲ್ಲಿ ಕಂಡು ಬರುತ್ತೆ ಸೂರ್ಯ ದೇವರನ್ನ ಒಂದು ಸ್ತುತಿಯನ್ನ ಬರೆಯೋದ್ರ ಮುಖಾಂತರ ಅವರ ಆಶೀರ್ವಾದವನ್ನು ಪಡೆಯೋ ರೀತಿ ಈ ಶಾಸನವನ್ನ ಬರೆಸ್ತಾರೆ ಇನ್ನು ಮಂದಾಸವರ ಶಾಸನದಲ್ಲಿ ಕುಮಾರಗುಪ್ತ ಇಡೀ ಭೂಮಿಯ ಮೇಲಿನ ದಬ್ಬಾಳಿಕೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಅಂದ್ರೆ ಕುಮಾರಗುಪ್ತನ ದಂಡಯಾತ್ರೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳತ್ತೆ ಹಂಗಾಗಿ ಆ ಒಂದು ಸಂಸ್ಕೃತದಲ್ಲಿ ಒಂದು ಪದ ಹಾಕಿದ್ದಾರೆ ಕುಮಾರಗುಪ್ತೇ ಪೃಥ್ವಿಂ ಪ್ರಶಸ್ತಿ ಅಂತ ಇಡೀ ಭೂಮಿಯ ಮೇಲೆ ಕುಮಾರಗುಪ್ತನ ಆಳ್ವಿಕೆ ದಬ್ಬಾಳ್ವಿಕೆ ಅಲ್ಲ ಇದು ಕುಮಾರಗುಪ್ತನ ಆಳ್ವಿಕೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ಮಂದಾಸವರ ಶಾಸನ ಉಲ್ಲೇಖ ಮಾಡುತ್ತೆ ಇದು ಗುಜರಾತ್ನಿಂದ ದಾಸಪುರಕ್ಕೆ ವಲಸೆ ಬಂದಂತ ಅನೇಕ ರೇಷ್ಮೆ ನೇಕಾರರ ಬಗ್ಗೆ ಉಲ್ಲೇಖ ಮಾಡುತ್ತೆ ಒಂದು ಸಣ್ಣ ಪಿನ್ ಪಾಯಿಂಟ್ ಅನ್ನು ಹಿಡಿದು ನಮ್ಗೆ ಕೆ ಎಸ್ ಪರೀಕ್ಷೆನಲ್ಲಿ ಎಲ್ ಕೇಳ್ಬಿಟ್ಟಿದ್ದಾನೆ ಹಾಗೆ ವೆರಿ ಸೀರಿಯಸ್ ಕ್ವಶನ್ಸ್ ಇದಾಗತ್ತೆ ಈ ರೀತಿ ರೇಷ್ಮೆಯವರು ಕೆಲವರು ಉದ್ಯೋಗಗಳನ್ನ ಕಳೆದುಕೊಂಡ್ರೆ ಇನ್ನು ಕೆಲವರು ತಮ್ಮ ಮೂಲಕರ ಕುಶಲತೆಯನ್ನ ಉಳಿಸಿಕೊಂಡು ಸಂಘವನ್ನ ರಚಿಸಿದ್ರು ಮುಂದೆ ಕುಮಾರಗುಪ್ತನ ಮುನ್ಸೋರ್ ಶಾಸನದಲ್ಲಿ ಉಲ್ಲೇಖಿತವಾದಂತಹ ತುಂತುವಾಯ ಅನ್ನುವಂತ ಸಂಘಟನೆಯು ಕೂಡ ಇದರಲ್ಲಿ ಬರ್ತಾ ಇತ್ತು ಆಳ್ವಿಕೆಯಲ್ಲಿ ರೇಷ್ಮೆ ನೇಕಾರರ ಸಂಘವನ್ನ ಮಾಳವ ಸಂವತ್ ಅಂತನೂ ಕೂಡ ಕರೀತಾ ಇದ್ರು ಅಂದ್ರೆ ದಶಾಪುರದಲ್ಲಿ ಸೂರ್ಯನಿಗೆ ಸಮರ್ಪಿತವಾದಂತ ದೇವಾಲಯವನ್ನ ನಿರ್ಮಿಸಿದ್ದು ಕೂಡ ಇದರಲ್ಲಿ ಉಲ್ಲೇಖ ಬರುತ್ತೆ ಅದೇ ಸಂಘ ನಾನೂರ ಎಪ್ಪತ್ ಮೂರರಲ್ಲಿ ಈ ದೇವಾಲಯವನ್ನು ದುರಸ್ತಿ ಕೂಡ ಮಾಡಿಸಿತ್ತು ಅನ್ನೋದನ್ನು ಕೂಡ ಇದು ವಿವರಣೆ ಮೂಲಕ ನಮಗದ ತಿಳಿಸಿ ಕೊಡುತ್ತೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಶಾಸನ ಇದೆ ಅದೇ ಹಾತಿ ಗುಂಪಾ ಶಾಸನ ಆನೆ ಗುಹೆ ಶಾಸನ ಅಂತ ಕರಿತೀವಿ ಒಡಿಸ್ಸಾದ ಭುವನೇಶ್ವರದ ಬಳಿ ಇರುವಂತಹ ಹಾತಿ ಗುಂಪಾದ ಒಂದು ಗುಹೆಯಲ್ಲಿ ಅಂದ್ರೆ ಆನೆಯ ತಲೆಯನ್ನು ಹೋಲುವ ಮುಂಭಾಗ ಇರ್ತಕ್ಕಂತಹ ಒಂದು ಗುಹೆ ಅದು ಅಗುವೆಯಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾಗಿರ್ತಕ್ಕಂಥ ಹದಿನೇಳು ಸಾಲಗಳಿದೆ ಇದೊಂದು ಪ್ರಾಕೃತ ಶಾಸನ ಹೌದು ಪೂರ್ವ ಎರಡನೇ ಮತ್ತು ಒಂದನೇ ಶತಮಾನಗಳಲ್ಲಿ ಕಳಿಂಗ ಸಾಮ್ರಾಜ್ಯದ ಶ್ರೇಷ್ಠ ಚಕ್ರವರ್ತಿ ಕಾರವೇಲ ಇದನ್ನ ಮಾಡ್ತಾನೆ ಕಾರವೇಲ ಈ ಹಿಂದಿನ ಒಡಿಸ್ಸಾದ ಕಳಿಂಗದ ರಾಜನಾಗಿದ್ದವನು ಕೂಡ ಹೌದು ಎರಡನೇ ಶತಮಾನದ ಅವಧಿಯಲ್ಲಿ ಈ ತಾಳ್ವಿಕೆಯನ್ನ ಮಾಡಿದ್ದ ಅಂತ ಕೂಡ ನಮಗದು ವಿವರಗಳನ್ನ ನೀಡತ್ತೆ ಇನ್ನು ಹಾಗೆ ಮುಂದುವರೆದ್ರೆ ಈ ಕಾರವೇಲ ಸಾಮ್ರಾಜ್ಯದ ಸ್ಥಾಪಕನಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದು ಆ ಕಾಲಕ್ಕೆ ಮಹಾಮೇಘವಾಹನ ಅಂತ ಕರಿತೀವಿ ಹಾಗಾಗಿ ಹತಿ ಗುಂಪ ಶಾಸನ ಎಲ್ಲ ಧರ್ಮಗಳ ಭಕ್ತ ಅಂತ ಕೂಡ ಇವನ್ನ ವಿವರಣೆ ಮಾಡಿದ್ರು ಕೂಡ ಈತ ಮುಂದೆ ಅಂದರೆ ಕಾರವೆಲ ಜೈನ ಧರ್ಮದ ಅನುಯಾಯಿಯಾದ ಅಂತನೂ ಕೂಡ ನಂಬಲಾಗಿದೆ ಅವರು ಗಂಧರ್ವ ವೇದ ಮತ್ತು ಸಂಗೀತದ ಕಲೆ ಹಾಗೂ ವಿಜ್ಞಾನಗಳಲ್ಲಿ ಪರಿಣಿತನಾಗಿದ್ದ ಅನ್ನೋದು ಕೂಡ ಈ ಶಾಸನದ ಹದಿನೇಳು ಸಾಲುಗಳಲ್ಲಿ ಇವರ ವಿವರಣೆಗಳನ್ನ ನೀಡ್ತಾ ಹೋಗ ಇನ್ನೊಂದು ಹಾತಿಗುಂಪ ಶಾಸನದಲ್ಲಿ ನಾವು ನೋಡಬಹುದಾದಂತ ಅಂಶಗಳು ಭಾರತದ ಪೂರ್ವ ಪ್ರದೇಶದ ಆಡಳಿತಗಾರನ ಜೀವನ ಚರಿತ್ರೆಯನ್ನು ವಿವರಣೆ ಮಾಡತ್ತೆ ಅಂತ ಇದರಲ್ಲಿ ಅವನ ಕಾಲದ ಧಾರ್ಮಿಕ ಆದರ್ಶಗಳು ಸಾರ್ವಜನಿಕ ಮೂಲ ಸೌಕರ್ಯ ಮಿಲಿಟರಿ ದಂಡಯಾತ್ರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಕಿಅಂಶಗಳನ್ನ ವಿವರಣೆ ಮಾಡುತ್ತೆ ಇನ್ನು ಪುರಾತತ್ವ ಶಾಸ್ತ್ರೀಯವಾಗಿ ಈ ಶಾಸನವನ್ನು ನೀವು ನೋಡೋದಾದ್ರೆ ಆ ಸುಮಾರು ಇದು ಮೊದಲ ಶತಮಾನದ ಮಧ್ಯಭಾಗದಿಂದ ಆರಂಭದವರೆಗೂ ಕೂಡ ಇದು ಹೇಳ್ತಾ ಹೋಗತ್ತೆ ಕ್ರಿಸ್ತಪೂರ್ವ ಅಲ್ಲ ಹಾಗಾಗಿ ಹಾಗಾಗಿ ಸುಮಾರು ಆರು ಮೈಲಿ ದೂರದಲ್ಲಿರೋ ಧೌಲಿಯಾದಲ್ಲಿರುವಂತಹ ಅಶೋಕನ ಶಿಲಾ ಶಾಸನಗಳ ಕಡೆಗೂ ಕೂಡ ಇದು ನೇರವಾಗಿ ಮುಖ ಮಾಡೋದ್ರ ಮುಖಾಂತರ ತನ್ನ ವಿವರಣೆಗಳನ್ನ ಕೊಡುತ್ತೆ ಹಾಗಾಗಿ ಈ ಶಾಸನವನ್ನ ಕಳಿಂಗ ವರ್ಣವಾಲೆಯ ಅತ್ಯಂತ ಪ್ರಾಚೀನ ರೂಪಗಳಲ್ಲಿ ಒಂದು ಅಂತೇಳಿ ಈ ಶಾಸನವನ್ನ ಹೇಳ್ತಾರೆ ಕ್ರಿಸ್ತ ಪೂರ್ವ ನೂರ ಐವತ್ತರ ಸುಮಾರಿಗೆ ಇದರ ರಚನೆಯ ದಿನಾಂಕವನ್ನು ಅದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಇನ್ನು ವೆರಿ ಇಂಟ್ರೆಸ್ಟಿಂಗ್ ಕೊನೆ ತನಕ ನೀವು ನೋಡಬಹುದಾದಂತದ್ದು ಅಂದ್ರೆ ಬೊಗಜ್ ಖಾಯಿ ಶಾಸನ ಬೋಗಜ್ ಖಾಯಿ ಶಾಸನ ಇದು ಹಿಟ್ವೈಟ್ ರಾಜ್ಯದ ರಾಜಧಾನಿ ಹುಟ್ಹಾಸ್ ನಗರ ಅಂದ್ರೆ ಇವತ್ತಿನ ಟರ್ಕಿಯ ಬೋಗಜ್ ಕಾಯಿ ಅಂತ ಕರಿತೀವಿ ಅಲ್ಲಿ ಕಂಡು ಬರುವ ಒಂದು ಪಠ್ಯಗಳ ಸಂಗ್ರಹವಾಗಿರ್ತಕ್ಕಂಥ ಶಾಸನ ಇದು ರಾಜ್ಯದ ಅತ್ಯಂತ ಹಳೆಯ ದಾಖಲೆ ಕಲೆ ಕೂಡ ಕರೀಲಾಗತ್ತೆ ಇದು ಸುಮಾರು ಕ್ರಿಸ್ತಪೂರ್ವ ಎರಡನೇ ಶತಮಾನದ ಹಂತದಲ್ಲಿ ರಚನೆ ಆಗಿರೋದು ಅಂತನೂ ಕೂಡ ಹೇಳಲಾಗತ್ತೆ ಈ ಶಾಸನಗಳಿಗೆ ಸಂಬಂಧಪಟ್ಟಂತ ಸುಮಾರು ಇಪ್ಪತ್ತೈದು ಸಾವಿರ ಮುದ್ರಿಕೆಗಳು ಕೂಡ ನಮಗೆ ಈ ಬೋಗಸ್ಕಾಯಿ ಶಾಸನದಲ್ಲಿ ಸಿಗತ್ತೆ ಹಾಗಾಗಿ ಬೋಗಸ್ಕಾಯಿ ಶಾಸನ ಹಿಟ್ವೈಟ್ ಮತ್ತು ಮಿಟಾನಿ ರಾಜರ ನಡುವಿನ ಒಪ್ಪಂದದ ವಿವರಗಳನ್ನ ಕೂಡ ಇದು ದಾಖಲೆ ಮಾಡ್ತಾ ಇದೆ ಅದು ಕೂಡ ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ನಮಗೆ ಈ ಬೋಗಜ್ ಶಾಸನದ ಏನಿದೆ ಇದನ್ನ ಕಂಡುಹಿಡಿದಿದ್ದು ಸಾವಿರದ ಒಂಬೈನೂರ ಆರರಲ್ಲಿ ಹ್ಯುಗೋ ವಿಂಕ್ಲರ್ ಮತ್ತೆ ಥಿಯೋಡರ್ ಮಕ್ರಿಡಿ ಅವರು ಈ ಶಾಸನವನ್ನ ಕಂಡುಹಿಡಿತಾರೆ ಇದು ಹಿಟ್ವೈಟ್ ಭಾಷೆಯಲ್ಲಿ ಬರೆದಿಡಲ್ಪಟ್ಟಂತ ಒಂದು ಶಾಸನ ಕೂಡ ಹೌದು ಯಾಕೆ ಈ ಶಾಸನ ಓದಬೇಕು ಅದು ವೆರಿ ಇಂಟ್ರೆಸ್ಟಿಂಗ್ ಆರ್ಯರ ತಾಯ್ನಾಡು ಅನ್ನುವ ವಿಚಾರದಲ್ಲಿ ಈ ಶಾಸನವನ್ನ ನಾವು ಸ್ಟಡಿಗೆ ತಗೊಳ್ತೀವಿ ಆರ್ಯರು ಮಧ್ಯ ಏಷ್ಯಾದಿಂದ ಬಂದ್ರು ಅಂತೇಳಿ ಸಾಬೀತುಪಡಿಸೋದಕ್ಕೆ ಒಂದ್ ಕಡೆ ಮ್ಯಾಕ್ಸ್ ಮುಲ್ಲರ್ ತನ್ನ ಭಾಷಾ ಸಾಮರ್ಥ್ಯದ ಮೇಲೆ ಹೇಳಿದ್ರೆ ಒರಿಜಿನಲಿ ಶಾಸನ ಪೂರ್ವಕವಾಗಿ ಹೇಳೋದಾದ್ರೆ ಈ ಬೋಗಜ್ಕಾಯಿ ಶಾಸನ ನಮ್ಗೆ ವಿವರಣೆಯನ್ನು ಕೊಡುತ್ತೆ ಹಂಗಾಗಿ ಈ ಬೋಗಜ್ ಕಾಯಿ ಶಾಸನದ ಪ್ರಕಾರ ಆರ್ಯರು ಆ ಮಧ್ಯ ಏಷ್ಯಾದಿಂದ ವಲಸೆ ಬಂದರು ಅಂತ ನಮ್ಗೆ ಆಧಾರ ಸಿಗತ್ತೆ ಜೊತೆಗೆ ಇಲ್ಲಿ ವೇದಗಳ ನಾಲ್ಕು ಆರಾಧ್ಯ ದೇವತೆಗಳ ಬಗ್ಗೆನೂ ಕೂಡ ಇಲ್ಲಿ ವಿವರಣೆಯನ್ನ ಮಾಡಿದೆ ಇಂದ್ರ ವರ್ಣ ವಾಯು ಇತರ ನಾಲ್ಕು ಪ್ರಮುಖ ಒಂದು ದೇವರುಗಳ ಬಗ್ಗೆ ಕೂಡ ಇದರಲ್ಲಿ ವಿವರಣೆ ಬಂದಿದೆ ಇದಷ್ಟೇ ಆಗಿದ್ರೆ ಸುಮ್ಮನೆ ಆದರೆ ಇನ್ನೂ ವಿಚಾರಗಳಿದೆ ಋಗ್ವೇದ ರಾಮಾಯಣ ಮತ್ತು ಮಹಾಭಾರತ ವೃತ್ತಾಂತಗಳಲ್ಲಿ ಬರುವಂತಹ ಅನೇಕ ಪ್ರದೇಶಗಳು ಇವತ್ತಿಗೂ ಕೂಡ ಕಕೇಶಿಯನ್ ಪ್ರದೇಶದ ಸ್ಥಳಗಳ ಜನರೊಂದಿಗೆ ಆ ಹೋಲಿಕೆಗಳು ನಮ್ಗೆ ಹೆಚ್ಚಾಗಿ ಕಂಡು ಬರುತ್ತೆ ಬೋಗಸ್ಕೈ ಶಾಸನದ ಬಗ್ಗೆ ನೀವು ಇಷ್ಟು ಬೇಕಾದಷ್ಟು ಬೇಕಾದಷ್ಟಾಯ್ತು ವಿಚಾರಗಳನ್ನು ನೀವು ಪ್ರಸ್ತುತ ಪಡಿಸ್ತಾ ಹೋಗ್ಬೋದು ಹಾಗಾಗಿ ಸ್ನೇಹಿತರೆ ಈ ಶಾಸನವನ್ನು ನೀವು ನೋಡಬೇಕು ಇನ್ನೊಂದು ಇಂಟ್ರೆಸ್ಟಿಂಗ್ ಶಾಸನ ಅಂದರೆ ಬಾದಲ್ ಶಾಸನ ಬಂಗಾಳದ ಪಾಲವಂಶದ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವ ಶಾಸನವೇ ಈ ಬಾದಲ್ ಶಾಸನ ಬಿಹಾರದ ಗಯಾ ಪ್ರದೇಶದಲ್ಲಿ ಈ ದೇವಸ್ಥಾನದಲ್ಲಿ ಈ ಶಾಸನವನ್ನ ರಚನೆ ಮಾಡಲಾಗಿದೆ ಈ ಒಂದು ಬಾದಲ್ ಶಾಸನ ಏನ್ ಮಾಡುತ್ತೆ ಅಂತಂದ್ರೆ ಬಂಗಾಳದಲ್ಲಿ ಪಾಲವಂಶದ ಸ್ಥಾಪಕ ದೇವಪಾಲನಿಂದ ಶುರುವಾದ್ರೆ ಆನಂದ ಪಾಲನವರೆಗಿನ ಎಲ್ಲ ಸಾಧನೆಗಳನ್ನ ಸುವಿವರವಾಗಿ ಹೇಳಿಕೊಡುವಂತ ಒಂದು ಶಾಸನವೇ ಈ ಬಾದಲ್ ಶಾಸನ ಇದನ್ನ ಆಗಿನ ಕಾಲದ ಆನಂದಪಾಲನ ಶ್ರೇಷ್ಠ ಮಂತ್ರಿ ಆಗಿದ್ದ ಗುರುವ ಮಿಶ್ರ ಭಟ್ಟ ಇದನ್ನ ರಚನೆ ಮಾಡದ ಅಂತ ಕೂಡ ಹೇಳುತ್ತೆ ಇಂಟ್ರೆಸ್ಟಿಂಗ್ ಅಂದ್ರೆ ಹೂಣರು ಮತ್ತೆ ಗುರ್ಜರ ಪ್ರತಿಹಾರರನ್ನ ಬಂಗಾಳದ ಪಾಲರು ಸೋಲಿಸಿದ್ರು ಅನ್ನುವಂತಹ ಅದ್ಭುತ ಮಾಹಿತಿಯನ್ನ ಈ ಶಾಸನ ನಮಗದು ಕೊಡ್ತಾ ಹೋಗತ್ತೆ ಅದನ್ನ ನಾವು ಮರಿಬಾರ್ದು ಅದ್ಭುತವಾದ ವಿಚಾರಗಳನ್ನ ನೀವು ತಿಳ್ಕತ್ತೀರಿ ಅಂದ್ರೆ ಸರ್ ಅವರ ಈ ಸ್ಫೂರ್ತಿ ಅಕಾಡೆಮಿಯನ್ನ ಅವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಹೇಳಿ ಜೊತೆಗೆ ನಮ್ಮ ಕ್ಯೂ ಆರ್ ಕೋಡ್ ಕೂಡ ಗೊತ್ತಿದೆಯಲ್ಲ ಅದನ್ನು ಕೂಡ ಮಾಡಿ ಅಥವಾ ನಮ್ಮ ಫೋನ್ ನಂಬರ್ ಇದೆ ನೋಡಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಕಾಲ್ ಮಾಡಿ ಯಾವುದೇ ಸಮಸ್ಯಾತ್ಮಕ ಕ್ವಶನ್ ಕಳಿಸಿದ್ರೆ ಅದನ್ನು ಸಾಲ್ವ್ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ತಾವೆಲ್ಲ ವಿತ್ ಆಸ್ ರಮೇಶ್ ಸರ್ ತುಂಬಾ ಅದ್ಭುತವಾದ ವಿಡಿಯೋಗಳನ್ನ ನಿಮಗೋಸ್ಕರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಶ್ರಮಕ್ಕೆ ತಕ್ಕ ಬೆಲೆ ಸಿಗುತ್ತೆ ನಿಮ್ಮಿಂದ ಅಂತಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್